ಇದು ವಿಶೇಷವಾಗಿ ನನ್ನ ಹುಟ್ಟಿದ ಹಬ್ಬ. ಯಾಕೆಂದರೆ ಇನ್ನೊಂದು ನನಗೆ ಭಾಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಅಂದರೆ, ಸತ್ಯನಾರಾಯಣ ಅವರು ಹುಟ್ಟಿದ ಹಬ್ಬ ಆಚರಿಸ್ಕೊಳ್ತಾ ಇದ್ದರು ಶಾಸಕರಾಗಿದ್ದಾಗ. ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಹುಡುಗ ನಾನು, ಇನ್ನು ಅವಾಗಿನ ಗ್ರಾಮ ಪಂಚಾಯಿತಿ ಸದಸ್ಯ ಸದಸ್ಯ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ಅಣ್ಣ ಇವತ್ತು ನಂದು ಹುಟ್ಟಿದ ಹಬ್ಬ ಅಂದೆ. ನಂದು ಹುಟ್ಟಿದ ಹಬ್ಬ, ಓ ನಿಂದು ಹುಟ್ಟಿದ ಹಬ್ಬನೇನ ಬರಗೌಡ ನೀನು ಕೇಕ್. ನಿಮ್ಮ ಕಾರ್ಯಕರ್ತರು ಅಭಿಮಾನಿಗಳೆಲ್ಲ ಸೇರಿ ಹಬ್ಬ ಆಚರಣೆ ಮಾಡಿದ್ದಾರೆ, ಇದ್ರ ಬಗ್ಗೆ ಏನು ಅನಿಸ್ತಾ ಇದೆ? ಹಬ್ಬ ಆಚರಿಸ್ತಕ್ಕಂಥದ್ದು ನನಗೆ ಹುಟ್ಟುಹಬ್ಬ ಆಚರಿಸ್ಕೋಬೇಕು ಎಂಬುದು ಅಭಿಪ್ರಾಯ ಇರಲಿಲ್ಲ. ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಹಿತೈಷಿಗಳು, ನಮ್ಮ ಪಕ್ಷದ ಮುಖಂಡರುಗಳ ಒತ್ತಾಯದ ಮೇರೆಗೆ ಇವತ್ತು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಂಬತಕ್ಕಂಥ ವ್ಯವಸ್ಥೆ ಇವತ್ತು ಮಾಡಿದರೆ, ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಅವ್ರಿಗೆ ನಿರಾಶೆಯನ್ನು ಮಾಡಬಾರ್ದು ಎಂಬ ದೃಷ್ಟಿನಲ್ಲಿ ಇವತ್ತು ಹುಟ್ಟಿದ ಹಬ್ಬವನ್ನು ಕೂಡ ಆಚರಿಸ್ಕೊಂಡಿದ್ದೀನಿ. ಇಲ್ಲ, ಇವೆಲ್ಲ ವ್ಯವಸ್ಥೆಗಳು ಕೂಡ ನನಗೇನು ಗೊತ್ತಿರಲಿಲ್ಲ. ಇಲ್ಲಿ ಬಂದ ನಂತರ ಇಷ್ಟೆಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ ಅಂತ ನಂತರ ಗೊತ್ತಾಯಿತು. ಆದರೂ ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಕೂಡ ಭಾಜನರಾಗಿರ್ತೀನಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕಳೆದ ವರ್ಷ ಹುಟ್ಟಿದ ಹಬ್ಬ ಆಚರಣೆ ಮಾಡಿಕೊಂಡಿದ್ರಿ, ಈ ವರ್ಷ ಅದಕ್ಕಿಂತ ಜಾಸ್ತಿ ಅಭಿಮಾನಿಗಳು ಹಾಗೂ ನಿಮ್ಮ ಕಾರ್ಯಕರ್ತರನ್ನು ಪಡೆದಿದ್ದೀರಾ ಅಂತ ಅನ್ನಿಸ್ತಾ ಇದೆ? ಹೌದು, ಒಂದು ಕಡೆ ನಮ್ಮ ಎಲ್ಲ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಿನ ರೀತಿಯಲ್ಲಿ ಇವತ್ತು ಬಂದಿದ್ದಾರೆ. ಇಲ್ಲೊಂದು ಕಡೆ ನಾವು ಪ್ರತಿ ವರ್ಷವೂ ಕೂಡ ಹಿಂಗೆ ವೇದಿಕೆ ಕಾರ್ಯಕ್ರಮ ಏನು ಮಾಡಿರಲಿಲ್ಲ. ಈ ವರ್ಷ ಎಲ್ಲ ವೇದಿಕೆ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರೆಲ್ಲ ಆಯೋಜಿಸಿರೋದ್ರಿಂದ ಎಲ್ಲರೂ ಕೂಡ ಒಂದು ಕಡೆ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದಾರೆ. ಬೆಳಿಗ್ಗೆ ದೊಡ್ಡಾಲ್ಮರ, ರತ್ನಸಂದ್ರ ಮತ್ತು ಚಿಕ್ಕನಹಳ್ಳಿ ಆ ಭಾಗಗಳಲ್ಲೆಲ್ಲನೂ ಕೂಡ ಒಂದು ಕಾರ್ಯಕರ್ತರು ಕರೆದು ಹುಟ್ಟಿದ ಹಬ್ಬವನ್ನು ಕೂಡ ಇವತ್ತು ಎಲ್ಲರೂ ಕೂಡ ಆಚರಿಸಿದ್ದಾರೆ. ಅವ್ರ ಶ್ರಮ ಇಲ್ಲ ಅಂತೇಳಿದ್ರೆ ನಾನು ಜೀರೋ ಆಗಿಬಿಡ್ತೀನಿ. ಪರಿಶ್ರಮ ಐತೆ, ಅದು ಪರಿಶ್ರಮ ಸಾಕಷ್ಟು ಜನ ಹಾಕಿದ್ದು. ಜೊತೆಯಲ್ಲಿ ನಮ್ಮ ನನ್ನ ಜೊತೆ ಸ್ನೇಹಿತರು, ನನ್ನ ಹಿತೈಷಿಗಳು, ಕಾರ್ಯಕರ್ತರ ಅವರ ಪರಿಶ್ರಮ ನನಗಿನ್ನ ಹೆಚ್ಚು ಅಂತ ಹೇಳ್ಬೋದು. ಅಂದರೆ ಅವ್ರ ನೆಲ ಒಂದು ಕಡೆ, ನಾನು ಒಂದು ಕಡೆ ಕೆಲವು ಸಂದರ್ಭದಲ್ಲಿ ಅಸಮಾಧಾನ ಆದಾಗ, ಕೆಲವೊಂದು ಸಂದರ್ಭದಲ್ಲಿ ನನಗೆ ತೀರಾ ನಿರಾಶೆ ಉಂಟಾದಂಥ ಸಂದರ್ಭದಲ್ಲಿ ನನ್ನನ್ನು ಎಚ್ಚರಿಸಿ ಯಾವುದೇ ಕಾರಣಕ್ಕೂ ತಾವು ಜಗ್ಬಾರ್ದು, ರಾಜಕಾರಣ ನಿಂತು ನೀರಲ್ಲ, ಇದು ಯಾವಾಗಲೂ ಕೂಡ ಸಕ್ರಿಯವಾಗಿ ಇರಬೇಕು ಎಂಬ ನಮ್ಮೆಲ್ಲ ಕಾರ್ಯಕರ್ತರ, ನನ್ನ ಆತ್ಮೀಯರ, ನನ್ನ ಸ್ನೇಹಿತರ ಒತ್ತಾಸೆ ಇವತ್ತು ಈ ಅಪಾರವಾಗತಕ್ಕಂಥ ನಮ್ಮ ಕಾರ್ಯಕರ್ತರನ್ನ, ಜನಬೆಂಬಲವನ್ನು, ಸ್ನೇಹಿತರನ್ನ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಹೌದು, ಅದೆಲ್ಲ ನಿಮಗೆ ಗೊತ್ತಿರೋ ವಿಚಾರನೇ ತಾನೆ. ಈಗಾಗಲೇ ಈ ತಾಲೂಕಿಗೆ, ಈ ಒಂದು ಜಿಲ್ಲೆಗೆ ಗೊತ್ತಿರೋ ವಿಚಾರ, ತ್ಯಾಗ ನಾವು ಮಾಡಿದ್ದೀವಿ. ಆ ವಿಚಾರದಾಗೆ ತ್ಯಾಗ ಮಾಡಿದ್ದೀವಿ. ಒಂದು ಕಡೆ ಈ ತಾಲೂಕಿಗೆ ಒಂದು ಒಳ್ಳೆಯ ಶಕ್ತಿನೂ ಕೂಡ ಬಂದಿದೆ ಆ ತ್ಯಾಗದಿಂದ. ಮತ್ತು ನಮ್ಮನ್ನು ಕೂಡ ಇವತ್ತು ಸರ್ಕಾರ ಗುರುತಿಸಿದೆ, ನಮ್ಮ ಪಕ್ಷ ಗುರುತಿಸಿದೆ. ಹೌದು, ಜವಾಬ್ದಾರಿ ಜಾಸ್ತಿ ಆಗಿದೆ. ಎಲ್ಲ ನಮ್ಮ ಕಾರ್ಯಕರ್ತರ ಒಂದೊಂದು ಸಾರಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಲಾರ್ದಂತಹ ನೋವು ಕೂಡ ನನ್ನಲ್ಲಿದೆ. ಕೆಲವು ಸಂದರ್ಭದಲ್ಲಿ ನನ್ನ ಗ್ರಾಮಗಳಿಗಿರ್ಬೋದು, ನನ್ನ ಸ್ನೇಹಿತರಿಗಿರ್ಬೋದು, ಅವ್ರು ಹೇಳಿದ ತಕ್ಷಣ ಒಂದೊಂದು ಸಮಯ ಹೋಗೋದಕ್ಕಾಗಲ್ಲ, ಸ್ಪಂದಿಸೋಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಅವ್ರಿಗೇನಾದರೂ ಕೂಡ ತೊಂದರೆ ಆದಾಗ ಆ ನೋವು ನನ್ನನ್ನು ಬಾಧಿಸ್ತೈತಿ. ಇಲ್ಲ, ನನ್ನಲ್ಲಿ ಮನೆಯಲ್ಲಿ, ಮನೆ ಹತ್ರ ಬಂದು, ದೊಡ್ಡಲ್ಮರದ ಹತ್ರ ಬಂದು ಸಾಕಷ್ಟು ಜನ ಎಲ್ಲ ಸ್ನೇಹಿತರು ಕೂಡ ವಿಶ್ ಮಾಡೋಗಿದ್ದಾರೆ. ಸಮಾನಿಕೆ ಎಲ್ಲರೂ, ನನ್ನ ಆತರು ಯಾರು ಎಲ್ಲ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಮನೆ ಹತ್ರ ಬಂದಿದ್ದರು, ದೊಡ್ಡಲ್ಮರದ ಬಂದಿದ್ದರು, ಚಿಕ್ಕನಹಳ್ಳಿ ಹತ್ರ ಬಂದಿದ್ದರು, ಅವರವರ ಕೆಲಸದ ನಿಮಿತ್ತ ಇವತ್ತು ವಿಶ್ ಮಾಡಿ ಹೋಗಿದ್ದಾರೆ. ಅದು ಒಂದು ಕೊರಗಿದೆ, ಫ್ಯಾಮಿಲಿಗೆ ಇವತ್ತು ಸಮಯ ಕೊಡೋದಕ್ಕೂ ಆಗ್ತಾಯಿಲ್ಲ. ಒಂದು ಕಡೆ ಈಗಾಗಲೇ ನಮ್ಮ ಪರಿಸ್ಥಿತಿನ, ನನ್ನ ಒತ್ತಡವನ್ನು ನನ್ನ ಫ್ಯಾಮಿಲಿಗಾಗಲೇ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ನನಗೆ ಸಮಯ ಕೊಡ್ತಾರೆ, ನನಗೆ ಯಾವುದೇ ರೀತಿ ವ್ಯತ್ಯಯ ಆಗದಂಥ ರೀತಿಯಲ್ಲಿ ನಾನು ರಾಜಕೀಯವಾಗಿ ಸಕ್ರಿಯವಾಗಿರೋದಕ್ಕೆ ಅವರು ಸಂಪೂರ್ಣ ನನಗೆ ಸಹಕರಿಸ್ತಾ ಇದ್ದಾರೆ. ನನ್ನ ನಾಯಕರವರು, ಅವರು ಗರಡಿನಲ್ಲಿನೂ ಕೂಡ ನಾವೆಲ್ಲರೂ ಕೂಡ ಬೆಳೆದಿದ್ದೀವಿ. ಅವರ ಒಂದು ಆದರ್ಶಗಳನ್ನು, ಅವರ ಒಂದು ಮಾರ್ಗನೂ ಕೂಡ ನಾವೆಲ್ಲವನ್ನೂ ಕೂಡ ಅಳವಡಿಸ್ಕೊಂಡಿದ್ದೀವಿ. ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ಹೇಳಿರಲ್ಲ ನೀವು, ರಾಜಕಾರಣ ಅಂದ ತಕ್ಷಣ ಗುರು ಶಿಷ್ಯರಿಗೆ ಒಂದು ರೀತಿ ಯುದ್ಧಗಳಾಗ್ತಕ್ಕಂಥದ್ದು, ಎದುರು ಬದರಿಗೆ ನೀವು ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥದ್ದು, ಹೌದು ನಾವು ಗುರು ಆ ಸಂದರ್ಭದಲ್ಲಿ ಆಗಿತ್ತು. ಅವತ್ತು ಅನಿವಾರ್ಯ ನಿಲ್ಲಬೇಕಾಗಿತ್ತು, ನಿಂತಿದ್ವಿ. ಅದು ಎಲ್ಲೋ ಒಂದು ಕಡೆ ನನಗೆ ಕ್ಷಮೆ ಜೊತೆಗೆ ತಪ್ಪೇನಿಲ್ಲ, ಮಗ ಮೀರಿಸ್ತಾನೆ,
ಹೌದು ಶಿಷ್ಯ ತಪ್ಪೇನಿಲ್ಲ, ನಿಮ್ಗೆ ನೋವಿದೆ ಅಲ್ವಾ? ಒಂದು ಕಡೆ ನಾನು ಮಾನಸಿಕವಾಗಿ ಯೋಚನೆ ಮಾಡಿದಾಗ ಹೌದು ಅನ್ನಿಸ್ತೈತೆ, ಒಂದು ಕಡೆ ಇಲ್ಲ ಅದು ಕೂಡ ಅನಿವಾರ್ಯ ಸಂದರ್ಭದಲ್ಲಿ ಎದುರಿಸಿದ್ದೀವಿ. ಹಂಗಂದ್ಕೊಂಡು ಅವ್ರ ನಮ್ಮ ಅವ್ರ ಭಾವನೆಗೆ ಅವರ ಇದಕ್ಕೆ ನಾವು ಯಾವತ್ತು ಕೂಡ ಅವ್ರು ನಮ್ಮ ನಾಯಕರು ಎಂಬುದನ್ನು ಕೂಡ ನಾವು ಒಪ್ಕೊಂಡೇ ಬಂದಿದ್ದೀವಿ. ಒಂದು ಖುಷಿಯ ವಿಚಾರ ಅಂದರೆ ಒಂದೆರಡು ಮೂರು ಬಾರಿ ನನ್ನನ್ನು ವೇದಿಕೆ ಮೇಲೆ ಅವರು ಕರೆದು ನನ್ನ ಬಗ್ಗೆ ಹೇಳಬೇಕಾದ ಸಂದರ್ಭದಲ್ಲಿ ಎಸ್ ಆರ್ ಗೌಡನಂಥ ಒಬ್ಬೊಬ್ಬ ಯುವಕರು ಒಂದೊಂದು ಹೋಬಳಿಗಿದ್ದರೆ ಸಾಕು, ನಾಲ್ಕು ಜನ ಯುವಕರು ಇದ್ದರೆ ನಾನೊಂದು ಎಮ್ ಎಲ್ ಎ ಚುನಾವಣೆ ಗೆಲ್ತೀನಿ ಎಂಬ ಮಾತನ್ನು ನನ್ನನ್ನು ಉದ್ದೇಶಿಸಿ ಹೇಳಿರು. ಆ ಸಂದರ್ಭದಲ್ಲಿ ನನಗೆ ಭಾಳ ಖುಷಿ ಅಂತು, ಅಂದರೆ ನಾನು ಆ ಮಟ್ಟಕ್ಕೆ ನಾನು ಸಕ್ರಿಯವಾಗಿದ್ದೀನ, ಆ ಮಟ್ಟಕ್ಕೆ ಜನರು ವಿಶ್ವಾಸ ಗಳಿಸಿದ್ದೀನ ಅಂತ ಅವತ್ತು ನನಗೆಲ್ಲೋ ಒಂದು ಕಡೆ ತೀರ ಅತಿಯಾದಂಥ ಅಭಿಮಾನ, ಅವ್ರ ಮ್ಯಾಗಳ ಪ್ರೀತಿ ನನಗೆ ಜಾಸ್ತಿ ಆಯಿತು. ಗುರು ಮೇಲೆ ಬೇಜಾರಾಗಿದ್ದ ದಿನ ಹಲವಾರು ಬಾರಿ ಇದೆ. ನನಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಲಿಲ್ಲ ಅಂಬೋದು, ಆ ಕೊಡಲಿಲ್ಲ ಅಂಬೋದಕ್ಕಿಂತ ಹೆಚ್ಚಿನದಾಗಿ ಯಾರೋ ಒತ್ತಡಕ್ಕೆ ನನ್ನನ್ನು ದೂರ ಇಕ್ಕಂತ ಪ್ರಯತ್ನ ಮಾಡಿರುವಂಥ ಆ ಸಂದರ್ಭದಲ್ಲಿ ನನಗೆ ಅನ್ನಿಸ್ತು, ಆವಾಗ ಬೇಜಾರಾಗಿದ್ದೆ. ಸ್ಟೆಪ್ ತಗೊಂಡ್ವಿ ಅವತ್ತಿನಿಂದಲೂ ಕೂಡ. ನಾನೇನು ಹಿಂದೆ ಪಕ್ಷ ಕಟ್ಟೋದ್ರಾಗ ಏನು ಹೆಚ್ಚು ಒತ್ತನ್ನು ಕೊಟ್ಟಿದ್ದೆ ಜೆ ಡಿ ಎಸ್ಸನ್ನು, ಅದಕ್ಕಿಂತ ಒಂದು ಪಟ್ಟನ್ನು ಕೂಡ ಇಲ್ಲಿ ಬಿ ಜೆ ಪಿ ಪಕ್ಷವನ್ನು ಸದೃಢವಾಗಿ ಕಟ್ಟೋಂಥ ನಿಟ್ಟಿನಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟೋಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಹಾಕಿದ್ದೀನಿ. ಯಾಕೆಂದರೆ ನನಗೆ ಬಿ ಜೆ ಪಿ ಪಕ್ಷ ಇವತ್ತು ಎಲ್ಲಿ ನಾವು ವೀಕಿದ್ದೀವಿ, ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ಈ ಪಕ್ಷಕ್ಕೆ ಇವತ್ತು ಬಂದಂಥ ಸಂದರ್ಭದಲ್ಲಿ ಆ ಪಕ್ಷವನ್ನು ಬೆಳೆಸಬೇಕಾಗ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಆಗ್ತೈತೆ ಎಂಬ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಅದು ಭಾಳ ಕಡಿಮೆ ಇತ್ತು. ಅದು ನಮ್ಮ ಕಳಂಬೆಳ್ಳ ಇರ್ಬೋದು, ಚಿಕ್ಕನಳ್ಳಿ ಇರ್ಬೋದು, ಆ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಮತ್ತು ಈ ಕಡೆ ಹುಲಿಕುಂಟೆ ಆ ಭಾಗದಲ್ಲಿ ಒಟ್ಟಾರೆ ಒಂದು ಕೆಲವೊಂದು ಕ್ಷೇತ್ರಗಳಲ್ಲಿ ತುಂಬಾ ಇವತ್ತು ಬಿ ಜೆ ಪಿ ಇವತ್ತು ಪಕ್ಷದ ನಾಯಕರುಗಳಿರ್ಬೋದು ಕಾರ್ಯಕರ್ತರು ತುಂಬ ಕಡಿಮೆ ಇದ್ದರು. ಅದನ್ನು ನಾನು ಅವ್ರನ್ನ ಬಲಪಡಿಸ್ಬೇಕು ಎಂಬ ನಿಟ್ಟಿನಲ್ಲಿ ನಾನು ಹಗಲು ರಾತ್ರಿ ಎಂಬುದಲ್ಲೇ ಎಲ್ಲ ಕಡೆಯಲ್ಲಿ ಇಡೀ ತಾಲೂಕಿನಾದ್ಯಂತ ಎಲ್ಲ ಕಡೆಯೂ ಓಡಾಡಿ ಎಲ್ಲರ ವಿಶ್ವಾಸವನ್ನು ಪಡ್ಕೊಂಡು ಇವತ್ತು ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಎಲ್ಲ ಹಂತದ ಇವತ್ತು ಸ್ಥಳೀಯವಾಗಿ ಸಂಸ್ಥೆಗಳಲ್ಲಿ ಹಂತದಲ್ಲಿ ಇವತ್ತು ಎಲ್ಲರೂ ಕೂಡ ಸಕ್ರಿಯವಾಗಿದ್ದಾರೆ, ಇವತ್ತು ಗೆದ್ದಿದ್ದಾರೆ. ನನ್ನ ಅವಧಿನಲ್ಲೂ ಕೂಡ ಇವತ್ತು ಹಲವಾರು ಗ್ರಾಮ ಪಂಚಾಯತಿಗಳನ್ನು ಕೂಡ ಗೆದ್ದಿದ್ದೀವಿ, ಮತ್ತು ಎ ಪಿ ಎಮ್ ಸಿನ ಗೆದ್ದಿದ್ದೀವಿ, ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರನ್ನ ಗೆದ್ದಿದ್ದೀವಿ, ವಿ ಎಸ್ ಎಸ್ ಎನ್ನು ಮತ್ತು ಹಾಲು ಒಕ್ಕೂಟ ಎಲ್ಲ ರೀತಿಯಲ್ಲೂ ಕೂಡ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲ್ಲ ಹಂತದಲ್ಲೂ ಕೂಡ ಇವತ್ತು ಪಕ್ಷ ಬೇರೆ ಪಕ್ಷಗಳಿಗಿನ್ನ ಸದೃಢವಾಗಿದೆ ಎಂಬುದನ್ನು ಕೂಡ ಈ ತಾಲೂಕಿನಲ್ಲಿ ತೋರಿಸಿದ್ದೀವಿ. ಅದಕ್ಕೂ ಮೀರಿ ಇವತ್ತು ನಮ್ಮೆಲ್ಲರ ಇನ್ನು ಜನರ ಒತ್ತಾಸೆ ಮತ್ತು ಜನರ ಒಂದು ಇದ್ರ ಮೇಲೆ ಇವತ್ತು ಎಮ್ ಎಲ್ ಎನೂ ಕೂಡ ನಾವೆಲ್ಲೂ ಇದ್ದೀವಿ. ಎಲ್ಲ ಬಣಗಳು ಹಂಗಂಬೋದಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಎಲ್ಲ ಪಕ್ಷಗಳಲ್ಲೂ ಕೂಡ ಈಗ ನಾಯಕರುಗಳು ಇದ್ದಾಗ ಅದು ಸೃಷ್ಟಿ ಆಗ್ತೈತಿ. ಈಗ ನಾವೊಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಲ್ಲ ಅಂದರೆ ಏ ಎಸ್ ಆರ್ ಗೌಡ್ರು ಯಾಕೋ ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದ ತಕ್ಷಣ ಎಲ್ಲೋ ಎಸ್ ಆರ್ ಗೌಡ್ರು ಯಾಕೋ ಅಲ್ಲೇ ಪಕ್ಷದಿಂದ ದೂರ ಆಗ್ತಾರೆ ಅನ್ನೋಂಬೋದು. ಇಲ್ಲ ಬಿ ಕೆ ಮಂಜುನಾಥ್ ಒಂದು ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದರೆ ಮಂಜುನಾಥ್ ಯಾಕೋ ಈ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ದೂರ ಆಗ್ಯವ್ರು ಎಂಬ ಅಂದ್ಕೊಂಬೋದು. ಮತ್ತು ಇನ್ನೊಬ್ಬರು ಯಾರು ನಮ್ಮ ಪಕ್ಷದ ಮುಖಂಡರುಗಳು ಪ್ರಮುಖವಾದವ್ರು ಬರಲಿಲ್ಲ ಅಂದ ತಕ್ಷಣ ಇದು ಅಲ್ಲ ಅನಿವಾರ್ಯ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮಗಳಿಗೆ ಹೋಗ್ದಲೇ ಇರತಕ್ಕಂಥದ್ದು ಇರ್ಬೋದು. ಆದರೂ ಕೂಡ ನಾವೆಲ್ಲರೂ ಕೂಡ ಈ ಪಕ್ಷದ ಅಡಿನಲ್ಲಿ ಇವತ್ತು ಇದ್ದೀವಿ, ಒಂದಾಗ್ತೀವಿ, ಕೆಲಸ ಮಾಡ್ತೀವಿ. ಬಟ್ ನಮ್ಮಲ್ಲಿ ಯಾವುದೇ ರೀತಿ ಇಲ್ಲ, ಹಿಂದಿತ್ತು, ಹಿಂದೆ ಭಾಳ ಹಿಂದಿತ್ತು, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿತ್ತು ಈ ಉಪಚುನಾವಣೆಯ ಹಿಂದೆ ಇತ್ತು. ಈಗ ಉಪಚುನಾವಣೆ ಆದ ನಂತರ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತೀವಿ. ಸಣ್ಣ ಪುಟ್ಟ ಸಮಸ್ಯೆಗಳು ಒಂದು ಕುಟುಂಬ ಅಂದರೆ ಇದ್ದೇ ಇರ್ತಾವಲ್ಲ, ಅಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದಾವೆ, ಅವನ್ನ ಸರಿಪಡಿಸ್ಕೊಂಡು ಹೋಗೋದಕ್ಕೆ ತೊಂದರೆ ಏನಿಲ್ಲ. ಅವರೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಅವರ ಜೊತೆಯಲ್ಲಿ ಅವರ ಶ್ರೇಯೋಭಿವೃದ್ಧಿಗೆ ಅವರ ಒಂದು ಉನ್ನತೀಕರಣಕ್ಕೆ ನಾನು ಯಾವಾಗಲೂ ಕೂಡ ಅವರ ಪರವಾಗಿ ನಾನು ಶ್ರಮಿಸ್ತೀನಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನನ್ನ ಕಾರ್ಯಕರ್ತರಿಗೆ ಹೇಳ್ತೀನಿ.